ಡ್ರಗ್ಸ್ಲಿಂಕಿಗೆ ಸಂಬಂಧಿಸಿದಂತೆ ಕಿರುತೆರೆಯ ನಟ ಅಂದರೆ ಗಟ್ಟಿಮೇಳ ಧಾರಾವಾಹಿ ಜನಪ್ರಿಯವಾದ ಗಟ್ಟಿಮೇಳವಾದ ಧಾರಾವಾಹಿಯ ಒಬ್ಬ ನಟನಿಗೆ ಈ ಲಿಂಕ್ ಇದೆ ಎಂದು ಸಿಸಿಬಿ ಪೊಲೀಸರಿಗೆ ಅನುಮಾನ ಬಂದಿದೆ. ಅವರಿಗೆ ಒಂದು ನೋಟಿಸನ್ನು ಸಹ ಕಳಿಸಿದ್ದಾರೆ. ಅವರು ಯಾರು ಅನ್ನು ತಿಳಿದುಕೊಳ್ಳುವ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಅದು ವೀಕ್ಷಕರೇ, ಡ್ರಗ್ಸ್ ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಮಾಫಿಯಾದ ನಂಟಿನ ಪ್ರಕರಣ ಬಗೆಯದಷ್ಟು ಆಳ ಎಂಬಂತಾಗಿದೆ. ರಾಗಿಣಿ ದಿಗ್ವೇದಿ, ಸಂಜನಗಿರಿ ಬಂಧನ ಬಳಿಕ ಇಂದ್ರತರೈ ಮತ್ತು ದಿಗಂತ್ ಅವರು ಸಹ ವಿಚಾರಣೆ ಮಾಡಿಬಿಟ್ಟಿದ್ದಾರೆ. ಮತ್ತು ನಿನ್ನೆ ಸಹ ಅಕುಲ್ ಬಾಲಾಜಿ, ಸಂತೋಷ್ ಕುಮಾರ್ ಸೇರಿದಂತೆ ಹಲವಾರು ಜನರನ್ನು ಸಿಸಿಬಿ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಹೌದು, ಡ್ರಗ್ಸ್ ಕೇಸ್ನಲ್ಲಿ ಕಿರುತೆರೆ ನಟ ನಟಿಯರು ಸಹ ನಟಿಯರು ಭಾಗಿಯಾಗಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಬಂಧಿತ ಡ್ರಗ್ಸ್ ಸ್ಪ್ರೆಡರ್ಗಳ ಮಾಹಿತಿ ಆಧಾರದ ಮೇಲೆ ಈಗಾಗಲೇ ISTಅಧಿಕಾರಿಗಳು ಕಿರುತೆರೆ ನಟಿ ಗೀತಾ ಭಾರತಿ ಭಟ್ ಮತ್ತು ಸಹ ನಟ ಅಭಿಷೇಕ್ ಭಟ್, ಅಭಿಷೇಕ್ ಭಟ್ ಅಂದರೆ ಯಾರಿಗೂ ತಿಳಿಯಲಾಗಿಲ್ಲ, ಗಟ್ಟಿಮೇಳದಲ್ಲಿ ವಿಕ್ರಾಂತ್ ಅವರು ಸಹ ಭಾಗಿಯಾಗಿದ್ದಾರೆ. ಆದ್ದರಿಂದ ಅವರಿಗೆ ಒಂದು ನೋಟಿಸ್ ನೀಡಿದ್ದಾರೆ. ಗಟ್ಟಿಮೇಳ ಸೀರಿಯಲ್ನ ವಿಕ್ರಾಂತ್ ರೋಲ್ ಪ್ಲೇಯರ್ ಮಾಡ್ತಿದ್ದ ಅಭಿಷೇಕ್ ರಿಯಾಲಿಟಿ ಶೋಗಳಲ್ಲೂ ಭಾಗಿಯಾಗಿದ್ದರು. ISTನೋಟಿಸ್ ಕೊಟ್ಟಿದ್ದ ಬಗ್ಗೆ ಅವರು ಸಹ ಮುಚ್ಚಿಡದೆ ಎಲ್ಲವನ್ನು ಮಾತನಾಡಿಕೊಂಡಿದ್ದಾರೆ. ನೋಟಿಸ್ ಬಂದಿದೆ, ವಿಚಾರಣೆಗೆ ಕರೆದಿದ್ದಾರೆ, ಸದ್ಯ ಶೂಟಿಂಗ್ನಲ್ಲಿದ್ದೀನಿ ಹೋಗುವೆ ಎಂದಿದ್ದಾರೆ. ಇಂದು ಅಂದರೆ ಇಂದು 11 ಗಂಟೆಗೆ ಸುಮಾರಿಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತಲೂ ಸಹ ಹೇಳಿದ್ದಾರೆ. ಹೀಗೆ ಡ್ರಗ್ಸ್ ಲಿಂಕಲ್ಲಿ ಯಾರ್ಯಾರು